ಈ ದಿನ ಈ ನಾವು ಪ್ರತ್ಯೇಕವಾಗಿ ನಾವು ಆಲೋಚನೆ ಮಾಡಬೇಕಾಗಿರುವಂಥ ಇನ್ನೊಂದು ವಿಷಯ ಯೋಧರ ಪತ್ರಿಕೆಯಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ವಚನವನ್ನು ನಾವು ನೋಡೋಣ ಸತ್ಯವೇ ಅದ ಇರುವುದಾದ್ರೂ ದಯಮಾಡಿ ನಾನು ಒಟ್ಟಿಗೆ ಅದನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದು ಏನಂದರೆ ಇಂಥವರ ವಿಷಯದಲ್ಲಿ ನೋಡಿ ಪ್ರತಿಯೊಂದು ವಿಷಯವನ್ನು ಆತ ಯಾವ ರೀತಿ ತಿಳಿಯಪಡಿಸಿದ್ದಾನೆ ಯಾರು ಇಂಥವರ ವಿಷಯದಲ್ಲೇ ಆದಾಮನಿಗೆ ಏಳನೆಯ ತಲೆಯವನಾದ ಅನೋಕನು ಈಗ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಸ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು ಇಲ್ಲಿ ಒಂದು ಭಾಳ ಪ್ರಾಮುಖ್ಯವಾದ ವಿಷಯವನ್ನು ಇಲ್ಲಿ ಅನೋಕನ ಬಗ್ಗೆ ಇಲ್ಲಿ ಹೇಳಿರೋ ಅನೋಕರು ಮಾಡಿದಂಥ ಒಂದು ಪ್ರವಾದನೆ ಬಗ್ಗೆ ಇಲ್ಲಿ ಯುವುದನ್ನು ತಿಳಿಯಪಡಿಸಿದ್ದಾನೆ ಈ ವಿಷಯಗಳನ್ನು ನಾವು ದೇವರಾತ್ಮನ ಸಹಾಯದಿಂದ ನಾವು ಆಲೋಚನೆ ಮಾಡೋಣ ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ನಿನ್ನ ವಾಕ್ಯದ ಸತ್ಯತೆಗಳನ್ನು ನೋಡುವಾಗ ಬಹು ಸೂಕ್ಷ್ಮವಾದ ರೀತಿಯಲ್ಲಿ ಕರ್ತನೇ ನಿನ್ನ ವಾಕ್ಯಗಳ ಸಂಘ ಸತ್ಯಗಳನ್ನು ತಿಳಿಪಡಿಸುವಂಥ ರೀತಿ ನೀನು ಮುಂದೆ ಮಾಡಲಿಕ್ಕಿರುವಂಥ ಕಾರ್ಯಗಳು ದೇವರೇ ನೀನು ಭಯಂಕರವಾದಂಥ ದಂಡಿಸುವಂಥ ದಿನಗಳು ಲೋಕದಲ್ಲಿ ಉಂಟು ಎಂಬುದನ್ನು ತಿಳಿಸುವಾಗ ಮನುಷ್ಯನಲ್ಲಿ ಪ್ರಜ್ಞೆ ಇಲ್ಲ ಕರ್ತನೇ ದೇವರ ಭಯ ಇಲ್ಲ ದೇವರ ಶಿಕ್ಷೆ ಉಂಟು ಎಂಬುದನ್ನು ಅರಿವು ಇಲ್ಲದಂಥ ಸಂಗತಿಯಲ್ಲಿ ಮನುಷ್ಯನ ತನ್ನದೇ ಆದಂಥ ರೀತಿಯಲ್ಲಿ ಪಾಪದ ಕಾರ್ಯಗಳಲ್ಲಿ ಜೀವಿಸುವಂಥ ಸ್ಥಿತಿಯನ್ನು ನೋಡ್ತೇವೆ ಕರ್ತನೇ ಈ ಸಮಯದಲ್ಲಿ ಓದಂತೆ ವಾಕ್ಯವನ್ನು ಆಶೀರ್ವದಿಸು ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ ಒಬ್ಬೊಬ್ಬರ ಜೀವಿತಗಳನ್ನು ನೀನು ತಿಳಿದವನಾಗಿರುವಾಗ ಯಾವ ಯಾವ ಸ್ಥಿತಿಯಲ್ಲಿ ಆತ್ಮಿಕ ಮಟ್ಟದಲ್ಲಿ ಇದ್ದಾರೆ ಎಂಬುದನ್ನು ನೀನು ತಿಳಿದವನಾಗಿದ್ದಿ ಕರ್ತನೇ ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಸಪ್ಪ ನೀನು ಒಪ್ಪುವಂಥ ಭಯಭಕ್ತಿಯ ಜೀವಿತ ನಡೆಸು ನಿನ್ನನ್ನು ಪ್ರೀತಿಸುವಂಥವರು ಅರಿತಂಥವರು ನಿನ್ನ ಬರಕ್ಕೆ ಸಿದ್ಧಪಡಿಸಿಕೊಂಡಂಥವರಾಗಿ ಜೀವಿಸುವಂತೆ ಒಬ್ಬೊಬ್ಬರನ್ನು ನೀನು ಬಲಪಡಿಸೋ ಅವರ ಕೊರತೆಗಳು ಸಮಸ್ಯೆಗಳು ಚಿಂತೆಗಳು ಬಾಧೆಗಳು ರೋಗಗಳು ಏನಿದ್ದರೂ ಕರ್ತನೇ ನೀನೆಲ್ಲವನ್ನು ಬಗೆಹರಿಸೋ ಶಕ್ತನ ಇದೆಯಪ್ಪ ಎಲ್ಲ ಕಾರ್ಯಗಳನ್ನು ಚಿತ್ತಕ್ಕೆ ಒಡೆತನಕ್ಕೆ ಅರ್ಪಿಸ್ತೇವೆ ನಿನ್ನ ಮಹಿಮೆಗಾಗಿ ನಡೆಸು ಕ್ರಿಸ್ತನ ಕ್ರಿಸ್ತ ನಾವು ಬೇಡ್ತೇವೆ ತಂದೆಯೇ ಆಮೇನ್ ಇವುದನ್ನು ಭಾಳ ಪ್ರಾಮುಖ್ಯವಾದ ಸತ್ಯವನ್ನು ಇಲ್ಲಿ ತಿಳಿಯಪಡಿಸ್ತಿದ್ದಾನೆ ಏನಂದರೆ ಇಂಥವರ ವಿಷಯದಲ್ಲಿ ಯಾರು ಇವರು ಇಂಥವರ ವಿಷಯದಲ್ಲಿ ಅಂತ ಹೇಳಿದ್ರೆ ನಾವು ಇಂದಿನ ಭಾಗದಲ್ಲಿ ನೋಡಿದಂಥ ಅನೇಕ ಅಲ್ಲಿ ಐ ಐದು ಥರದ ವಿಷಯವಾಗಿ ನಾವು ಆಲೋಚನೆ ಮಾಡ್ತಾ ಬಂದೆವು ಕಳೆದ ಕಾರ್ಯಕ್ರಮದಲ್ಲಿ ಅಂದರೆ ದೇವರಿಗೆ ಸಂಬಂಧ ಇರ್ತಕ್ಕಂಥವರು ಸುಳ್ಳಾದಂಥವರು ಹೇಗಿರ್ತಾರೆ ಯಾಕೆಂದರೆ ಇವುದನ್ನು ಐದನೇ ವರ್ಷದಲ್ಲಿ ನಾವು ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ನಾವು ನೋಡಿದ್ದೇವೆ ಏನಂದರೆ ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ ಅಂದರೆ ಇಲ್ಲಿ ಯುವನು ಯಾಕೆ ಜನರನ್ನು ಸಭೆಗೆ ಜ್ಞಾಪಿಸಿದ್ದಾನೆ ಮುಂದಣ ಕೆಲವು ಸಂಗತಿಗಳು ಯಾವ ರೀತಿ ಇರ್ತದೆ ದೇವರ ದಂಡನೆ ಅದರ ಕೆಲ ಕೆಲವು ಅನೇಕ ವಿಷಯಗಳನ್ನ ಈಗಾಗಲೇ ನಾವು ದೇವರ ವಾಕ್ಯದಲ್ಲಿ ಅದನ್ನು ಆಲೋಚನೆ ಮಾಡಿದ್ದೇವೆ ಈಗ ಪ್ರತ್ಯೇಕವಾಗಿ ಇನ್ನೊಂದು ವಿಷಯವನ್ನು ತಿಳಿಸಿದ್ದಾನೆ ಅಂತ ಹೇಳಿದರೆ ಆದಾಮನಿಗೆ ಏಳನೆಯ ತಲೆಯವನಾದ ಅನೋಕರು ಅನೋಕರ ಬಗ್ಗೆ ಹೇಳಲ್ಪಟ್ಟಿರುವಂಥ ಹೇಳಪಟ್ಟಿರುವಂಥ ಸಂಗತಿಯನ್ನು ನಾವಲ್ಲಿ ನೋಡ್ತೇವೆ ಆದಿಕಾಂಡ ನಾವು ಪ್ರತ್ಯೇಕವಾಗಿ ಐದನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡುವ ಸಾಧ್ಯ ಉಂಟು ಆದರೆ ನಮಗೆ ಸಮಯ ಇಳದೇ ಹೋದರಿಂದ ನಾನು ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಅಲ್ಲಿ ಪ್ರಾಮುಖ್ಯವಾಗಿ ಏನಂದರೆ ಅಲ್ಲಿ ಅನೋಕನು ಅನೋಕನು ಹೇಳಿದ್ರೆ ಅಲ್ಲಿ ಪ್ರವಾಸದಂಥ ಸಂಗತಿ ನೋಡ್ತೇವೆ ಅನೋಕನು ಇಲ್ಲಿ ಹೇಳಿದಂಥ ಮಾತು ಸತ್ಯವೇದದಲ್ಲಿ ನಾ ಈ ಭಾಗದಲ್ಲಿ ನಾವು ನೋಡುವ ಎಲ್ಲಿ ನಾವು ರೆಫರೆನ್ಸ್ನ ನೋಡುವುದಿಲ್ಲ ಅನೋಕನ ಹೇಳಿದಂಥ ಮಾ ಪ್ರವಾಸಿಸಿದನು ಎಂಬುದಾಗಿ ನಾವು ನೋಡಿ ನೋಡುವುದಿಲ್ಲ ಆದರೆ ಪ್ರತ್ಯೇಕವಾಗಿ ನಾವು ಅದೇ ಐದನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ನಾವು ಅನೋಕನ ಬಗ್ಗೆ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಅನೋಕನು ಅರವತ್ತೈದು ವರ್ಷದನಾದಾಗ ಮೆಥುಶಾಲನನ್ನು ಪಡೆದನು ಮೆಥುಶೂಲನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೂನ್ಯತೆಯಲ್ಲಿ ಮುನ್ನೂರು ವರ್ಷ ಬದುಕಿದನು ನೋಡ್ರಿ ಅವನು ಬದುಕಿದ್ದ ಕಾಲವೆಲ್ಲ ಮುನ್ನೂರು ಅರವತ್ತೈದು ವರ್ಷ ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದರಿಂದ ಅವನು ಕಾಣದೆ ಹೋದನು ಎಂಬುದಾಗಿ ಈ ಅನೋಕನು ಏನಂದರೆ ಇಲ್ಲಿ ಯುವುದನ್ನು ಹೇಳಬೇಕಾದರೆ ಏನಂತೆ ಪ್ರವಾಸದಂಥ ಬಗೆ ಇಲ್ಲಿ ನಾವು ನೋಡ್ತೇವೆ ಆದರೆ ನಾವು ಇದನ್ನು ಈ ವಾ ಇದು ಯಾವ ಭಾಗದಲ್ಲಿ ಇದನ್ನು ತಂದಿದ್ದಾನೆ ಎಂಬುದಾಗಿ ನಾವು ಅದನ್ನು ಆಲೋಚಿಸಬೇಕಾದ್ರೆ ಅನೇಕ ಹೇಳಬೇಕಾದ್ರೆ ಥಿಯಾಲಜಿನ್ಸ್ ನೋಡಬೇಕಾದ್ರೆ ಅಪಕೃಪ ಎಂಬ ಪುಸ್ತಕದಲ್ಲಿ ಅದು ಅದನ್ನು ಸೇರಿಸಿಲ್ಲ ಆದರೂ ಕೂಡ ಅಲ್ಲಿ ಅನೋಕರ ಪುಸ್ತಕ ಎಂಬುದಾಗಿ ಉಂಟು ಅದರಲ್ಲಿ ಈ ಮಾತು ಈ ವಾಕ್ಯ ಹೇಳಲ್ಪಟ್ಟಿದೆ ಎಂಬುದಾಗಿ ಹೇಳಲ್ಪಟ್ಟಿದೆ ಬರೆದಿದೆ ಎಂಬುದಾಗಿ ನಾವು ನೋಡ್ತೇವೆ ಅಂದರೆ ದೇವ್ ದೇವರ ಯಾಕೆಂದರೆ ಅನೇಕ ಅದನ್ನು ಕ್ರೂಢೀಕರಿಸಬೇಕಾದರೆ ಸತ್ಯವೇದದಲ್ಲಿ ಪ್ರತ್ಯೇಕವಾಗಿ ಅಲ್ಲಿ ಹಡಮಕಿಯಲ್ಲಿ ಮೂವತ್ತೊಂಬತ್ತು ಮತ್ತು ಎರಡು ಸಾವಿರ ಮಟ್ಟಕ್ಕೆ ಇಪ್ಪತ್ತೇಳು ಅಂದರೆ ಅರವತ್ತಾರು ಪುಸ್ತಕಗಳು ಮಾತ್ರ ಅದು ದೇಹ ಪ್ರೇರಿತವಾದ ಸಂಗತಿಗಳು ಎಂಬುದಾಗಿ ಹೇಳಿ ಅದನ್ನು ಅದನ್ನು ತಂದಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ಆದರೆ ಇಲ್ಲಿರುವಂಥ ಈ ಹೇಳಿದಂತೆ ಪ್ರವಾದನೆಯ ಮಾತುಗಳು ಅಲ್ಲಿ ಪ್ರತ್ಯೇಕವಾಗಿ ಆ ಒಂದು ಪುಸ್ತಕದಲ್ಲಿ ಇರೋದಂದರೆ ಅನೋಕನ ಪುಸ್ತಕದಲ್ಲಿ ಅಪರೂಪದಲ್ಲಿ ನೋಡಬೇಕಿರುವಂಥ ಸಂಗತಿಯನ್ನು ನೋಡಬೇಕಾದ್ರೆ ಇಲ್ಲಿ ಬರೆದಂಥ ಸಂಗತಿಯನ್ನು ರೆಫರ್ ಮಾಡಿರುವ ಸಂಗತಿ ಉಂಟು ಎಂಬುದನ್ನು ನಾವು ಆಲೋಚಿಸುವಂಥವರಾಗಿದ್ದೇವೆ ಆದರೆ ಪ್ರತ್ಯೇಕವಾಗಿ ಇಲ್ಲಿ ಅನೋಕನ ಹೇಳಿದಂಥ ಮಾತನ್ನು ಸಂಗತಿ ನೋಡಿ ಏನಂತ ಹೇಳಿದ್ರೆ ಈಗೂ ಖರ್ಚನೂ ಲಕ್ಷಾಂತರ ಪರಿಶುದ್ಧ ದೇವತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೆ ಬರ್ತಾನೆ ಎಂಬ ಸಂಗತಿಗಳು ಇಲ್ಲಿ ದೇವ್ರ ವಾಕ್ಯದಲ್ಲಿ ಅನೇಕ ಭಾಗದಲ್ಲಿ ಹೇಳಲ್ಪಟ್ಟಿದೆ ಅದನ್ನು ನಾವು ಮತ ಎನಿಸುವ ಹದಿನಾರನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದರೂ ಕೂಡ ಅಲ್ಲಿ ಅವನ ಮಾತು ಅಲ್ಲಿ ನಾವು ನೋಡ್ತೇವೆ ಹದಿನಾರನೇ ಅಧ್ಯಾಯದಲ್ಲಿ ಇಪ್ಪತ್ತ ಏಳನೇ ವರ್ಷದಲ್ಲಿ ಹೀಗೆ ಉಂಟಲ್ಲಿ ಹದಿನಾರು ಇಪ್ಪತ್ತೇಳರಲ್ಲಿ ಯೇಸು ಹೇಳಿದ ಮಾತು ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಪಲ ಬಲವನ್ನು ಕೊಡುವನು ಅಂದರೆ ಯೇಸು ಕ್ರಿಸ್ತನು ಆತ ಬರುವಂಥ ಸ್ಥಿತಿ ಹೇಗಿರ್ತದೆ ಆತನು ಹೇಗೆ ಬರ್ತಾನೆ ಆತು ಅದಕ್ಕೋಸ್ಕರ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು ಏಸು ಕ್ರಿಸ್ತಾನು ಹೇಳುವಂಥ ಮಾತೇನೆ ತಂದೆಯು ಪ್ರಭಾವದೊಡನೆ ಮತ್ತು ತನ್ನ ದೂತರ ಸಮೇತವಾಗಿ ಆತ ಬರ್ತಾನೆ ಎಂಬ ಸಂಗತಿಯನ್ನು ನೋಡ್ತೇವೆ ಮತ್ತು ಇಪ್ಪತ್ನಾಲ್ಕನೇ ಅದೇ ಅದೇ ಮತಾನ್ಸು ಭಾತು ಇಪ್ಪತ್ತ್ನಾಲ್ಕರಲ್ಲಿ ನಾವು ನೋಡಬೇಕಾದ್ರೆ ನಾನು ಅದನ್ನು ಅದೇ ಭಾಗದಲ್ಲಿ ನೋಡುವಾಗ ಮೂವತ್ತೊಂದನೇ ವರ್ಷದಲ್ಲಿ ಹೀಗೆ ಉಂಟು ಏನಂತ ಹೇಳಿದ್ರೆ ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು ಅವರು ಆತನು ಹಾದುಕೊಂಡವರನ್ನು ಆಕರ್ಷ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ ನಾಲ್ಕು ದಿಕ್ಕಿಗಳಿಂದ ಒಟ್ಟುಗೂಡಿಸುವರು ಯೇಸ್ ಕೃಷ್ಣ ಬರುವಂಥ ಸಮಯದಲ್ಲಿ ಲೋಕದಲ್ಲಿ ಆಗುವಂಥ ಎಲ್ಲ ಕಾರ್ಯಗಳ ಬಗ್ಗೆ ನಾವು ಅಲ್ಲಿ ನೋಡ್ತೇವೆ ಧಾನ್ಯದ ಗ್ರಂಥದಲ್ಲಿ ನೋಡುವಾಗಲೂ ನಾವು ಏಳನೇ ಅಧ್ಯಾಯದಲ್ಲಿ ನಾವು ಅದನ್ನು ಪ್ರತ್ಯೇಕವಾಗಿ ಅಲ್ಲಿ ಧಾನ್ಯದ ಗ್ರಂಥದಲ್ಲಿಯೂ ಸಹ ನಾವು ಅಲ್ಲಿ ಧಾನ್ಯ ಪ್ರವಾಸಿಸುವಂಥ ಸಂಗತಿಯನ್ನು ನಾವು ಏಳನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಏಳನೇ ಅಧ್ಯಾಯ ಹತ್ತನೇ ವರ್ಷದಲ್ಲಿ ಹೀಗೆ ಉಂಟಲ್ಲಿ ಹತ್ತನೇ ವರ್ಷ ನ್ಯಾಯಸನದ ಮುಂದೆ ಉರಿದ ಉರಿಯ ಪ್ರವಾಹವು ಉಕ್ಕಿ ಹರಿ ಹರಿ ಹರಿದು ಬಂತು ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು ಕೋಟ್ಯಾನು ಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು ನ್ಯಾಯಸಭೆಯವರು ಕೂತುಕೊಂಡರು ಪುಸ್ತಕಗಳು ತೆರೆಯಲ್ಪಟ್ಟವು ನೋಡಿ ಅಲ್ಲಿ ಇರುವಂಥ ಒಂದು ಸಂಗತಿಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಇರುವಂಥ ಸಂಗತಿಗಳು ದೇವದೂತರು ಯಾವ ರೀತಿ ಹೇಗಿದ್ದಾರೆ ಎಷ್ಟು ಮಂದಿ ಇದ್ದಾರೆ ಎಂಬುದನ್ನು ಅಲ್ಲಿ ದಾನಿಯರನ್ನು ತಿಳಿಯಪಡಿಸಿದ್ದಾನೆ ನಾವು ಕುಲಸ ಪತ್ರಿಕೆ ನೋಡುವಾಗಲೂ ನಾವು ಅದರಲ್ಲಿ ಪ್ರತ್ಯೇಕವಾಗಿ ನೋಡ್ತೇವೆ ನಾಲ್ಕನೇ ಅಧ್ಯಾಯದಲ್ಲಿಯೂ ಅಂದರೆ ಎಸ್ ಪಿ ಪ್ರಧಾನ ಪ್ರಧಾನ ದೂತರ ಶಬ್ದಗಳೊಡನೆ ಹೇಗೆ ಬರ್ತಾನೆ ದೇವರ ವಾಕ್ಯದ ಪ್ರತಿ ಭಾಗದಲ್ಲಿ ನೋಡುವಾಗ ಪ್ರತಿಯೊಂದು ಪತ್ರಿಕೆಗಳು ನೋಡುವಾಗ ಪತ್ರಿಕೆ ಆಗಲಿ ಯುವನ ಪತ್ರಿಕೆ ಆಗಲಿ ಪ್ರಕಟಣೆ ಪುಸ್ತಕದ ನೋಡಬೇಕಾದ್ರೆ ಏಸು ಕ್ರಿಸ್ತನು ಬರುವಂಥ ಒಂದು ಸಂಗತಿ ನೋಡಬೇಕಾದ್ರೆ ಆತನು ರಾಜಾದಿರಾಜನಾಗಿ ಒಡೆಯನಾಗಿ ಬರುವಂಥ ಸಮಯದಲ್ಲಿ ಆ ದೇವದೂ ಥರ ಆ ಒಂದು ಸಂಗತಿ ನೋಡಬೇಕಾದ್ರೆ ಬಿಡಿಸ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ಪ್ರತ್ಯೇಕವಾಗಿ ನಾವು ಮುಂದೆ ನೋಡಲಿಕ್ಕಿದ್ದೇವೆ ಅದನ್ನು ಮುಂದೆ ಆಲೋಚನೆ ಮಾಡಲಿಕ್ಕಿದ್ದೇವೆ ಏನಂದರೆ ಹೇಗೆ ಏಸು ಕ್ರಿಸ್ತನು ತನ್ನ ಎಲ್ಲ ದೂಸರುಡನೆ ತನ್ನ ಎಲ್ಲ ಜನರೊಡನೆ ಆತನು ಬರ್ತಾನೆ ಬರುವಂಥ ಸ್ಥಿತಿ ಸಂಗತಿ ಹೇಗಿರ್ತದೆ ಎಂಬುದನ್ನು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ಅದರಿಂದ ಇಲ್ಲಿರುವ ಒಂದು ಸಂಗತಿ ಯಾಕೆ ಯೇಸು ಕ್ರಿಸ್ತನು ಬರುವಂಥವನಾಗಿದ್ದಾನೆ ಇಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ ಯೋಧರು ಹೇಳಬೇಕಾದ್ರೆ ಆತನು ಏನಂತ ಹೇಳಿದ್ರಲ್ಲಿ ನ್ಯಾಯ ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೆ ಬರ್ತಾನೆ ಇದು ನ್ಯಾಯ ತೀರಿಸುವಿಕೆ ನ್ಯಾಯ ಅಂತ ಹೇಳಬೇಕಾದ್ರೆ ಎರಡೂ ಸಂಗತಿಗಳನ್ನು ಗಮನಿಸಬೇಕು ಮೊದಲನೇದಾಗಿ ಏಸು ಕ್ರಿಸ್ತನನ್ನು ನಂಬಿದಂಥ ದೇವಜನರು ಏಸು ಕ್ರಿಸ್ತನು ಬರುವಾಗ ಅವರು ಪಕ್ಕನೇ ಏನಂದರೆ ಎತ್ತಲ್ಪಡ್ತಾರೆ ಯಾರು ಕರ್ತನಿಧ್ಯವಾಗಿದ್ದ ಅವರು ಸಹ ಮೊದಲನೇದಾಗಿ ಮತ್ತು ಜೀವನ ನಾವು ಸಹ ಏಸು ಕ್ರಿಸ್ತನೇ ಏನಂದರೆ ಎತ್ತಲ್ಪಡ್ತೇವೆ ಧ್ವನಿ ಕೂಗುವಾಗ ಅದಾದಮೇಲೆ ಏಳು ವರ್ಷ ಈ ಲೋಕದಲ್ಲಿ ಏನಿರ್ತದೆ ಸಂಕಟ ಕಾಲ ಇರ್ತದೆ ಎಂಬುದಾಗಿ ನೋಡ್ತೇವೆ ಆ ಸಂಕಟ ಅಂದರೆ ಆ್ಯಂಟಿ ಕ್ರೈಸ್ ಎಂಬುದಾಗಿ ನೋಡ್ತೇವೆ ಆ ಮೂರುವರೆ ವರ್ಷ ಮೂರುವರೆ ವರ್ಷ ಕಾಲದಲ್ಲಿ ಮಾಡುವಂಥ ಕಾರ್ಯಗಳ ಬಗ್ಗೆ ವಾಕ್ಯ ಸ್ಪಷ್ಟವಾದ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಅದಾದ ನಂತರ ಏನಂದರೆ ಪ್ರತ್ಯೇಕವಾಗಿ ಏಸು ಕ್ರಿಸ್ತನು ತನ್ನೆಲ್ಲ ಏಳು ವರ್ಷದ ನಂತರ ಆತನು ಬಿಳಿ ಸಿಂಹಾಸನ ನೋಡುವಾಗ ಬಿಳಿ ಕುದುರೆಗಳಲ್ಲಿ ದೇವ್ವಾಕ್ಯ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ಪ್ರತ್ಯೇಕವಾಗಿ ನಾವು ಅದನ್ನು ನೋಡಬೇಕಾದ್ರೆ ಪ್ರತಿ ನಮ್ಗೆ ಗೊತ್ತಾಗ್ತದೆ ಏಸು ಕ್ರಿಸ್ತನು ಬರುವಂಥ ರೀತಿ ಕಾರ್ಯಗಳು ಹೇಗಿರ್ತದೆ ಎಂಬುದಾಗಿ ನೋಡಬೇಕಾದ್ರೆ ಆತನು ತನ್ನೆಲ್ಲ ದೇವದೂತರೊಂದಿಗೆ ಮಾತ್ರವಲ್ಲ ತಾನು ತನ್ನ ದೂ ಅಂದರೆ ತನ್ನ ದೇವ್ ಜನರೊಂದಿಗೆ ಆತನು ಬರುವಾಗ ನಮ್ಗೆ ಗೊತ್ತಾಗ್ತದೆ ಆತನು ಎಣ್ಣೆ ಮರಗಳ ಗುಡ್ಡ ಬರುವ ಸಮಯದಲ್ಲಿ ಅಲ್ಲಿ ಆ್ಯಂಟಿಕ್ಸ್ ಕ್ರಿಸ್ತ ವಿರೋಧಿಯನ್ನು ಸುಳ್ಳು ಪ್ರವಾದಿ ಹಿಡಿದು ಸಹಿತ ಬೆಂಕಿ ಕೆರೆಗೆ ಹಾಕಿ ದಬ್ಬಿದರು ಎಂಬುದಾಗಿ ನೋಡ್ತೇವೆ ಯೇಸು ಕ್ರಿಸ್ತನ ಅಧಿಕಾರ ಬಯ ಬಹು ವಿಶೇಷವಾದ ಪ್ರಿಯರೇ ಆತನು ಕಾರ್ಯಗಳನ್ನು ಏನು ಎಂಬುದಾಗಿ ನಾವು ಪ್ರಕಟ ಪುಸ್ತಕ ನಾವು ಹತ್ತು ಹದಿನೆಂಟು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಓದ್ತಾ ಬರುವಾಗ ನಮಗೆ ಗೊತ್ತಾಗ್ತದೆ ಅಲ್ಲಿ ಇಳುವಂಥ ಸಂಗತಿ ನೋಡ್ರಿ ಹತ್ತೊಂಬತ್ತನೇ ಅಧ್ಯಾಯ ಓದಕ್ಕೆ ಇಷ್ಟಪಡ್ತೇನೆ ನಮ್ಗೆ ಗೊತ್ತಾಗ್ತದೆ ಆವಾಗ ನಮಗೆ ಹೇಳುವಂಥ ಮಾತುಗಳು ಏನು ಎಂಬುದಾಗಿ ಹತ್ತೊಂಬತ್ತನೇ ಅಧ್ಯಾಯ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹದಿನಾಲ್ಕು ಹದಿನೈದನೇ ವರ್ಷದಲ್ಲಿ ಆತನಿಗೆ ದೇವರ ವಾಕ್ಯ ಎಂಬ ಹೆಸರು ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನರ್ಮಣ್ಣ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ ಆತನು ಅವರನ್ನು ಕಬಿಡದ ಕೋಲಿಂದ ಆಳುವನು ಅಲ್ಲಿ ಇರುವ ಅನೇಕ ಸಂಗತಿಗಳ ಮುಂದೆ ನಾವು ನೋಡ್ತೇವೆ ಹೇಗೆ ಎಂಬುದಾಗಿ ಏನೇನಾಗ್ತದೆ ಎಂಬುದಾಗಿ ಮುಂದಿನ ವಚನಗಳು ಉಂಟು ಆದರೆ ಇದ್ರ ಸಂಗತಿ ಅಂತ ಹೇಳಿದ್ರೆ ಏಸು ಕ್ರಿಸ್ತನು ಎಂದು ಯಾವ ರೀತಿಯಲ್ಲಿ ಬರು ಬರ್ತಿದ್ದ ಬರಲಿಕ್ಕಿದ್ದಾನೆ ಎಂಬುದನ್ನು ದೇವರ ವಾಕ್ಯ ನಮಗೆ ಅಲ್ಲಿ ಸ್ಪಷ್ಟಪಡಿಸುವಂಥದ್ದಾಗಿದೆ ಆತನು ಇಡೀ ಲೋಕವನ್ನು ಅಂದರೆ ನ್ಯಾಯ ತೀರಿಸೋದಕ್ಕೋಸ್ಕರ ಅಲ್ಲಿರುವಂಥ ಏನಂತ ಹೇಳಿದ್ರೆ ಎಲ್ಲರಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ ಪ್ರಿಯರೇ ಒಂದು ವಿಷಯ ಅನೇಕರಿಗೆ ದೇವರು ನ್ಯಾಯ ತೀರಿಸ್ತಾನೆ ದೇ ದೈರಿಲ್ ಬಿ ಗಾ ಜಜ್ಮೆಂಟ್ ಗಾಡ್ಸ್ ಜಜ್ಮೆಂಟ್ ಬಿ ಭೀ ಎಂಬುದು ಅನೇಕರಿಗೆ ಗೊತ್ತಿಲ್ಲ ದೇವರು ಪ್ರತಿಯೊಂದು ಸಂಗತಿಗೂ ದೇವ ದೇಸ್ವಾಮಿ ಹೇಳಿದ್ದ ಸುವಾರ್ತೆಯಲ್ಲಿ ಮನುಷ್ಯನ ಆಡುವ ಮಂತ್ರ ಪ್ರತಿಯೊಂದು ಮಾತಿಗೆ ಲೆಕ್ಕ ಕೊಡಬೇಕು ನಾವು ಎರಡು ಕೊರಿಂದ ಪತ್ರಿಕೆ ಐದು ಹತ್ತು ನೋಡುವಾಗ ವಿಶ್ವಾಸಿಗಳ ಜಜ್ಮೆಂಟ್ ಬಗ್ಗೆ ನೋಡ್ತೇವೆ ಎಲ್ಲ ಎಲ್ಲ ಯಥಾ ಸ್ಥಿತಿಯಲ್ಲಿ ನಾವು ಕಾಣಿಸ್ಕೊಳ್ಬೇಕಂತೆ ನಾವು ಮಾಡಿದಂಥ ಎಲ್ಲ ಕಾರ್ಯಗಳಿಗೆ ತಕ್ಕಾಗಿದೆ ಆತ ನಮ್ಮ ಏನು ಮಾಡ್ತಾನೆ ಆತನ ತೀರ್ಪು ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ ಇದು ಮಾಸನ ಇದು ಇಲ್ಲಿ ನೋಡುವಾಗ ತೊಂಬತ್ತನೇ ಇಪ್ಪತ್ತನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಇರುವಂಥ ಸಂಗತಿಗಳು ಯೇಸು ಕ್ರಿಸ್ತನು ನ್ಯಾಯ ಬರ್ತು ನ್ಯಾಯ ತೀರಿಸುವಂಥ ರೀತಿ ದೇವ್ರ ಜಡ್ಜ್ಮೆಂಟ್ ಮಾಡುವ ಸಂಗತಿಗಳು ಲೋಕ ದಂಡಿಸುವ ರೀತಿ ಅದೆಲ್ಲ ಸಂಗತಿ ನೋಡಬೇಕಾದರೆ ಅದು ಎಲ್ಲ ಕಾಲ ದೇವರ ನಿಯಮದ ಪ್ರಕಾರ ಆತನ ಮದುವೆ ತಿಳಿಪಡಿಸಿದಂಥ ಪ್ರಕಾರ ಆತನು ಹೇಳ್ತೀವಿ ಮಾಡ್ತಿದ್ದಾನೆ ಮತ್ತು ಆತ ಸಾವಿರ ವರ್ಷ ಮೊದಲನೇದಾಗಿ ಸಾವಿರ ವರ್ಷ ಆಳ್ವಿಕೆ ಆತ ಉಂಟು ಕಬ್ಬಿಣದ ಕೋಲಿನ ಆಳ್ತಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ಸೈತಾನನ ಹಿಡಿದು ಅದೋ ಲೋಕಕ್ಕೆ ದಬ್ಬಿ ಅವಾಗೇನು ನೋಡ್ತೇವೆ ಆತನು ತನ್ನ ಜನರೊಂದಿಗೆ ಏನಂದರೆ ಆ ಸಾವಿರ ವರ್ಷ ಆಳು ಆಳುವಂಥ ರೀತಿ ಏನುಂಟು ಎಂಬುದನ್ನು ದೇವರ ಕಥಮದ ಇಪ್ಪತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆದರೆ ಇಲ್ಲಿ ಇರುವಂಥ ಸಂಗತಿ ನೋಡ್ರಿ ಇವುದನ್ನು ತಿಳಿಸಬೇಕಾದ್ರೆ ಮುಂದಿನ ಸಂಗತಿ ನೋಡಬೇಕಾದ್ರೆ ನ್ಯಾಯ ತೀರಿಸಬೇಕಾದ್ರೆ ಯಾಕೆ ಎಂಬುದಾಗಿ ಹದಿನೈದನೇ ವರ್ಷದಲ್ಲಿ ನೋಡಬೇಕಾದ್ರೆ ಭಕ್ತಿಹೀನರು ಮಾಡಿದ ಭಕ್ತಿ ಇಲದ ಎಲ್ಲ ಕಾರ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲದ ಪಾಪಿಸ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ನಾವು ಪ್ರತ್ಯೇಕವಾಗಿ ನಾವು ನಾಲ್ಕು ವಿಷಯಗಳು ಹೇಳಲ್ಪಟ್ಟಿದೆ ಭಕ್ತಿಹೀನರ ಬಗ್ಗೆ ಇಲ್ಲಿ ಈ ವಾಕ್ಯದಲ್ಲಿ ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಗಾಡ್ ಎಕ್ಸಿಕ್ಯೂಟ್ಸ್ ಜಜ್ಮೆಂಟ್ ಆರ್ ಆನ್ ಆಲ್ ಟು ಕನ್ವಿಕ್ಟ್ ಆಲ್ ಓರ್ ಅನ್ಗಾಡ್ಲಿ ಈ ಇಂಗ್ಲೀಷಲ್ಲಿ ನೋಡುವಾಗ ಅನ್ಗಾಡ್ಲಿ ಎಂಬುದಾಗಿ ನಾಲ್ಕು ಸಾರಿ ಫೋರ್ ಟೈಮ್ಸ್ ಇಟ್ ಇಸ್ ಮೆನ್ಷನ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಫಿಫ್ಟೀನ್ತ್ ವರ್ಸ್ ಏನಂತ ಹೇಳಿದ್ರೆ ದೇವರು ತನ್ನ ಅಧಿಕ ತನ್ನ ಏನಂದರೆ ತನ್ನ ನ್ಯಾಯತಿರ್ಬನ್ನು ಯಾರ ಮೇಲೆ ಎಲ್ಲ ಜನರ ಮೇಲೆ ತರುವಂಥವನ್ನ ಯಾರು ಭಕ್ತಿಹೀನರ ಮೇಲೆ ಒಂದು ಎರಡನೇದಾಗಿ ನೋಡಬೇಕಾದ್ರೆ ಗಾಡ್ ವಿಲ್ ಜಡ್ಜ್ ಎಕ್ಸಿಕ್ಯೂಟ್ಸ್ ಅಂದರೆ ಅನ್ಗಾಡ್ಲಿ ಡೀಡ್ಸ್ ವೆಂತ್ ಎ ಕಮಿಟೆಡ್ ಎಂಬುದಾಗಿ ಯಾವಾಗ ಅವರು ದೇವರಿಗೆ ದೇವರ ಮುಂದೆ ದೇವರಿಗೆ ಅವಿದೇಯರಾಗಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಂಥ ಭಕ್ತಿಹೀನರು ಆಮೇಲೆ ಇನ್ನೊಂದು ವಿಷಯ ನೋಡ್ತೇವೆ ಅನ್ಗಾಡ್ಲಿ ವೇ ಎಂಬುದಾಗಿ ಮಾರ್ಗ ಎಂಬುದಾಗಿ ಭಕ್ತಿ ಇಲ್ಲದ ಕೃತ್ಯಗಳು ಎಂಬುದಾಗಿ ನಾವು ನೋಡ್ತೇವೆ ಕೊನೆಯದಾಗಿ ನೋಡಬೇಕಾದ್ರೆ ಆ್ಯಂಡ್ ಆಲ್ ದ್ ಥಿಂಗ್ಸ್ ವಿಚ್ ಅನ್ಗಾರ್ಡ್ಲಿ ಸೀನರ್ ಸ್ಪೋಕ್ ಸ್ಪೋಕನ್ ಎಗೇನ್ಸ್ಟ್ ಹೀಮ್ ಎಂಬುದಾಗಿ ದೇವರಿಗೆ ವಿರುದ್ಧವಾಗಿ ಎಂದರೆ ಮಾತಾಡಿದಂಥ ಎಲ್ಲ ಭಕ್ತಿಹೀನರ ಪಾಪಿಸ್ಟರ ಬಗೆ ಎಂಬುದಾಗಿ ಭಕ್ತಿ ಇಲ್ಲದ ಪಾಪಿಸ್ಟರ ಬಗೆ ಎಂಬುದಾಗಿ ಹೇಳಪಟ್ಟಿದೆ ಕನ್ನಡದಲ್ಲಿ ನೋಡಬೇಕಾದ್ರೆ ಭಕ್ತಿ ಇಲ್ಲದ ಪಾಪಿಸ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸೋದಕ್ಕೂ ಬಂದನು ನೋಡಿ ಇಲ್ಲಿ ಅನೋಕನ್ನು ಪ್ರವಾಸಿಸಿದಂಥ ಸಂಗತಿಗಳು ಏನಂತ ಹೇಳಿದರೆ ಪದೇ ಪದೇ ನಾವು ಆಲೋಚನೆ ಮಾಡ್ತಿರೋ ಸಂಗತಿ ಹೇಳಿದ್ರೆ ಭಕ್ತಿ ಇಲ್ಲದಂಥ ಜನರು ಭಕ್ತಿ ಇಲ್ಲದಂಥ ಕಾರ್ಯಗಳನ್ನು ನಡೆಸಿದಂಥವರು ಮಾತ್ರವಲ್ಲದೇ ಪಾಪಿಸ್ಟರು ಭಕ್ತಿ ಇಲ್ಲದಂಥ ಅವ್ರ ಏನು ಏನು ಮಾಡ್ತೇವೆ ಅಲ್ಲಿ ಒಂದು ವಿಷಯವನ್ನು ಗಮನಿಸಬೇಕಾದ್ರೆ ಅವರಲ್ಲಿ ದೇವರ ಭಯಭಕ್ತಿ ಇಲ್ಲದಂಥ ಸಂಗತಿಗಳು ಪಾಪದ ಭಯಂಕರವಾದ ಜೀವಿತಲ್ಲಿ ಜೀವಿಸಿದಂಥವರು ಅಲ್ಲಿ ಎರಡನೇ ಪೇತ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವರ್ಷದಲ್ಲಿ ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಐದನೇ ವರ್ಷದಲ್ಲಿ ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು ಎಂಬುದಾಗಿ ಅಲ್ಲಿರುವಂಥ ಸಂಗತಿಗಳು ನೋಡಿ ಅಲ್ಲಿ ಪೇತನು ಹೇಳಬೇಕಾದ್ರೆ ಭಕ್ತಿಹೀನರಾದ ಪುರಾತನರ ಶ್ಲೋಕವನ್ನು ಸುಮ್ಮನೆ ಬಿಡದೆ ಅಲ್ಲಿ ಪ್ರತ್ಯೇಕವಾಗಿ ನಾವು ನೋಹನ ಕಾಲದಲ್ಲಿ ಇದ್ದಂಥ ಸಂಗತಿಗಳನ್ನು ನೋಡ್ತೇವೆ ನೋಹನ ಕಾಲದಲ್ಲಿದ್ದಂಥ ಸ್ಥಿತಿ ನೋಡಿರಿ ದೇವರು ನೋಡಿದಾಗ ಮನುಷ್ಯನ ಕಾರ್ಯಗಳು ಕೃತ್ಯಗಳು ಕೆಟ್ಟದಗಳಾಗಿತ್ತು ದೇವರು ಅದು ನೋಡಬೇಕಾದ್ರೆ ತನ್ನ ಮನಸ್ಸಿನ ನೊಂದುಕೊಂಡನು ಪಟ್ಟನು ಎಂಬುದಾಗಿ ನೋಡ್ತೇವೆ ಗಾಡ್ ದೇವ್ ಇನ್ ಯೂಸ್ ಅವರ್ ಮನುಷ್ಯನು ತನ್ನ ಹೃದಯದಲ್ಲಿ ಮನಸ್ಸಿನ ಅವರು ಎಲ್ಲೋ ಕೆಟ್ಟದೇ ಆಗಿತ್ತು ಎಂಬುದಾಗಿ ನೋಡ್ತೇವೆ ಅದೇನಿಲ್ಲ ಅಲ್ಲಿ ದೇವರಿಗೆ ಭಯಭಕ್ತಿ ಇಲ್ಲದಂಥ ಸಂಗತಿಗಳು ದೇವರಿಗೆ ಸಮರ್ಪಕವಾದ ಜೀವಿತ ಸಂಗತಿಗಳು ದೇವರಿಗೆ ತಿರುಗಿ ಬಿದ್ದ ಸಂಗತಿಗಳು ಅವರ ವರ್ತನೆ ಕಾರ್ಯಗಳು ಸಂಗತಿಗಳು ಪಾಪದಿಂದ ತುಂಬಲ್ಪಟ್ಟಂಥ ಒಂದು ಸಂಗತಿಯಾಗಿತ್ತು ನೋನ ಕಾಲದಲ್ಲಿ ಇಲ್ಲಿ ಅನೋಕರು ಪ್ರವಾಸಿಸಿದಂಥ ಸಂಗತಿ ನೋಡಬೇಕಾದ್ರೆ ಯಾಕೆ ದೇವರ ತೀರ್ಪು ದೇವರ ದಂಡನೆಯ ತೀರ್ಪು ಬರ್ತದೆ ಅಂತ ಹೇಳಬೇಕಾದ್ರೆ ಮನುಷ್ಯನ ಸ್ಥಿತಿ ನೋಡಬೇಕಾದ್ರೆ ಅವನು ಎಷ್ಟರ ಮಟ್ಟಿಗೆ ಕೆಟ್ಟು ಹೋಗಿದ್ದಾನೆ ಅವಿದ್ಯನಾಗಿದ್ದಾನೆ ಭಕ್ತಿ ಇಲ್ಲದ ದೇವರ ಬಯ ಒಂದು ಸಂಗತಿಗಳು ದೇವರು ಮನುಷ್ಯನ ಉಂಟು ಮಾಡಿದಂಥ ಸಂಗತಿ ಯಾಕೆ ಅಂತ ಹೇಳಬೇಕು ತನ್ನ ಅನ್ಯತೆ ಜೀವಿಸಬೇಕೆಂಬುದಾಗಿ ತನ್ನ ಸಹವಾಸದಲ್ಲಿ ಸಂಸ ಸಂಪರ್ಕದಿರಬೇಕೆಂಬುದಾಗಿ ಆದರೆ ಮನುಷ್ಯನು ದೇವರಿಗೆ ಅವಿದೆಯನ್ನಾಗಿ ದೇವರು ಹೇಳಿದಂಥ ಮಾತಿಗೆ ಅವಿದ್ಯರಾಗಿ ಆದ ಅವಳು ಮಾಡಿದಂಥ ಪಾಪದ ದೆಸೆಯಿಂದ ಇಡೀ ಲೋಕಕ್ಕೆ ಏನಾಯಿತು ಶಾಪ ಬಂತು ಎಂಬುದಾಗಿ ನೋಡ್ತೇವೆ ಪ್ರಿಯರೇ ಈ ವಾಕ್ಯದ ಸತ್ಯತೆಯನ್ನು ನೋಡಬೇಕಾದ್ರೆ ದೇವರು ಪ್ರತಿಯೊಂದಕ್ಕೂ ಅಂದರೆ ಸೈತಾನಿಗೆ ಬರಬೇಕಾದ ದಂಡನೆಯನ್ನು ಅಲ್ಲಿ ನೋಡ್ತೇವೆ ನಾವು ಮೊದಲನೇ ಪ್ರವಾದನೆಯಲ್ಲಿ ದಿಸ ದೇವರು ದಂಡಿಸಿದಂಥ ರೀತಿ ಈ ಸ್ತ್ರೀಯ ಸಂತತಿಯನ್ನು ತಲೆಯನ್ನು ಜಡ್ಜುತ್ತದೆ ಸೈತಾನನ ಪರಲೋಕ ಉಬ್ಬಿಕೊಂಡ ದೇವರಾಗಿ ಆಗ್ತೇನೆ ಎಂಬುದಾಗಿ ದೇವರ ಜಡ್ಜ್ಮೆಂಟ್ ಅವನಿಗೆ ಬಂತು ಎಂಬುದಾಗಿ ನೋಡ್ತೇವೆ ದೇವರು ಮುಖ ದಾಕ್ಷಿ ನೋಡುವ ಆತನಲ್ಲ ದೇವರ ನೀತಿ ಎಷ್ಟು ತೀಕ್ಷ್ಣವಾದ್ದು ಎಂಬುದಾಗಿ ನೋಡ್ತೇವೆ ಅದಕ್ಕೋಸ್ಕರ ಇಬ್ರಿಯ ಗ್ರಂಥರು ಹೇಳಿರುವಂಥ ಮಾತು ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವಂಥದ್ದು ಭಯಂಕರವಾದದ್ದು ಎಂಬುದಾಗಿ ಅದರಿಂದ ಇಲ್ಲಿ ಅನೋಕರು ಪ್ರವಾದಿಸಿದಂಥ ರೀತಿ ನೋಡಬೇಕಾದ್ರೆ ಇಲ್ಲಿ ನಾಲ್ಕು ರೀತಿಯ ಭಕ್ತಿಹೀನರ ಕಾರ್ಯಗಳು ಕೃತ್ಯಗಳು ಅವರ ಜೀವಿತಗಳ ಸ್ಥಿತಿ ಏನು ಉಂಟು ಅಂತ ಹೇಳಬೇಕಾದ್ರೆ ಕೊನೆಯಲ್ಲಿ ಇಟ್ಟಿದ್ದಾನೆ ದಂಡ ದಂಡನೆ ಎಂಬುದಾಗಿ ನಾವು ಇರುವಂಥದ್ದು ಪ್ರಿಯರೇ ಕೃಪೆಯ ಕಾಲದಲ್ಲಿದ್ದೇವೆ ಈ ಕೃಪೆಯ ಕಾಲ ಮುಗಿಯದ ನಂತರ ಮನುಷ್ಯರ ಸ್ಥಿತಿ ಭಯಂಕರವಾಗಿರ್ತದೆ ಎಂಬುದಾಗಿ ತಿಳ್ಕೊಳ್ಬೇಕು ಇದೇ ಸುಪ್ ಸುಪ್ರಸ್ನತೆಯ ಕಾಲ ಇದೇ ರಕ್ಷಣೆ ದಿವಸ ನಾ ಎರಡು ಕೊನೆಯಂತನೇ ಅಧ್ಯ ನೋಡಬೇಕಾದ್ರೆ ಆ ದೇವರ ಕೃಪೆಯನ್ನು ನೀವು ವ್ಯರ್ಥ ಮಾಡಿಕೊಳ್ಬೇಡ್ರಿ ಎಂಬುದಾಗ ಆತ ಹೇಳ್ತಿದ್ದಾನೆ ಪ್ರಿಯರೇ ಸುವಾರ್ತೆ ಯಾಕೆ ಈ ದಿನಗಳ ಸಾಲ್ಪಡ್ತಾ ಇದೆ ಯಾಕೆ ಇದೆ ಯಾರು ದೇವರ ಉದ್ದೇಶ ಚಿತ್ತ ಒಬ್ಬನಾದರೂ ನಾಶವಾಗಬಾರ್ದು ಅದಕ್ಕೋಸ್ಕರ ಪೇತ್ರ ಬರೆಯಬೇಕಾದರೆ ತನ್ನ ಬರೋಣವನ್ನು ತಡ ಮಾಡ್ತಿದ್ದಾನೆ ಯಾಕೆ ಇನ್ನು ಅನೇಕ ಬರಬೇಕು ದೇವರ ಉದ್ದೇಶ ಯಾರು ನಾಶವಾಗಬಾರ್ದು ಎಂಬುದಾಗಿ ಆದರೆ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಂಡಂಥವರು ದೇವರಿಗೆ ಅವಿದ್ಯರಾಗಿ ದೇವರಿಗೆ ಬಿದ್ದಂಥವರು ಮಾತ್ರವನ್ನು ಮುಂದೆ ದೇವರ ಶಿಕ್ಷೆಗೆ ಪಾತ್ರರಾಗ್ತಾರೆ ವಾಕ್ಯ ಇಪ್ಪತ್ತನೇ ಪ್ರಕಟಣೆ ಪುಸ್ತಕದಲ್ಲಿ ಇಪ್ಪತ್ತನೇ ಅಧ್ಯಾಯ ನೋವು ನೋಡಬೇಕಾದ್ರೆ ಅದು ಸಂಗತಿಗಳು ಪುಸ್ತಕಗಳು ತೆರೆಯಲ್ಪಟ್ಟವು ಯಾರ ಹೆಸರುಗಳು ಜೀವಬಾಧೆ ಪಟ್ಟಿಯಲ್ಲಿ ಬರದಾಗಿ ಕಾಣಿರುವ ಅವರ ಬೆಂಕಿ ಕರೆಗೆ ದೊಬಲ್ಪಟ್ರು ಎಂಬುದಾಗಿ ಪ್ರಿಯರೇ ಮನುಷ್ಯನಲ್ಲಿ ಏನಂದರೆ ನಿತ್ಯತ್ವದ ಪ್ರಜ್ಞೆ ಇಲ್ಲ ನಾನು ಸತ್ತರೆ ಎಲ್ಲಿಯೂ ಹೋಗ್ತೇನೆ ಎಂಬುದಾಗಿ ನಂಗೆ ತಿಳುವಳಿಕೆ ಇಲ್ಲ ದೇವರ ಭಯ ಇಲ್ಲದೆ ದೇವರಿಗೆ ತಕ್ಕ ಹಾಗೆ ದೇವ್ ಭಯಭಕ್ತಿಯಿಂದ ದೀನತೆಯಿಂದ ನಮ್ರತೆಯಿಂದ ನಡ್ಕೊಳ್ಳಬೇಕು ಈ ಒಂದು ಸಂಗತಿ ಇಲ್ಲದೆ ದೇವಿಗೆ ತಿರುಗಿ ಬಿದ್ದಂಥ ಸಂಗತಿ ಅದು ಸಹಿತಾನಿಂದ ಪ್ರೇರಿತವಾದ ಸಂಗತಿಗಳು ಎಂಬುದಾಗಿ ನೋಡ್ತೇವೆ ಇಲ್ಲಿ ಅನೋಕನು ಅದನ್ನು ಪ್ರವಾಸಿಸಿದಂಥ ಸಂಗತಿಯನ್ನು ನೋಡಬೇಕಾದ್ರೆ ಎಷ್ಟು ವರ್ಷಗಳ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಅದು ಪ್ರವಾಸಿಸಿದಂಥ ಸಂಗತಿಗಳು ಅದು ಅಕ್ಷರ ಸಹಿತ ಮುಂದೆ ಅದು ನೆರಳೇಬೇಕು ಅದು ಪ್ರವಾದ ಇನ್ನು ಮುಂದೆ ಇನ್ನೂ ಆಗಿಲ್ಲ ಅದು ಮುಂದೆ ನೆರವೇರಲಿಕ್ಕಿದೆ ಎಂಬುದಾಗಿ ನಾವು ನೋಡ್ತೇವೆ ಅದಕ್ಕೋಸ್ಕರ ಅಥ್ನ ಹೇಳ್ತಿದ್ದಾನೆ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಭಕ್ತಿ ಇಲ್ಲದ ಪಾಪಿಸ್ಟರು ತನ್ನ ಮೇಳದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾಸಿಸಿದನು ಇದು ಪ್ರವಾದ ಪ್ರಾಪಿಸಿ ದೇವರ ವಾಕ್ಯದಲ್ಲಿ ಬಂದು ಪ್ರತಿ ಸಂಗತಿಗಳನ್ನು ಆಲೋಚಿಸಬೇಕಾದರೆ ದೇವರ ತೀಕ್ಷ್ಣವಾದಂಥ ಸಂಗತಿಗಳು ಹೇಗಿರ್ತದೆ ಯಾರ್ಯಾರು ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ತಾರೋ ದೇವರ ಕೃಪೆಯನ್ನು ತಾತ್ಸಾರ ಮಾಡುವಂಥವರಿಗೆ ದೇವರ ಪ್ರೀತಿಯನ್ನು ಅದನ್ನು ಸಂಪೂರ್ಣವಾಗಿ ಅರಿತು ಅರಿಯದೇ ಹೋದಂಥವರಿಗೆ ಆಗುವಂಥ ಸಂಗತಿಗಳು ಆದ್ದರಿಂದ ನಿತ್ಯತ್ವದ ಪ್ರಜ್ಞೆ ಅನೇಕರಿಗೆ ಇಲ್ಲ ಪ್ರಿಯರೇ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಮಕ್ಕಳಿರುವಂಥ ಜವಾಬ್ದಾರಿಕೆ ನಾವು ಜನರಿಗಾಗಿ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕಾದ ದೇವರೇ ನಮ್ಮ ದೇಶವನ್ನು ಕರುಣಿಸು ಜನರನ್ನು ಕರುಣಿಸು ರಕ್ಷಿಸು ಏಕೆಂದರೆ ಈ ಒಂದು ಕೃಪೆಯ ಕಾಲವನ್ನು ಯಾರು ತಾಸ್ತಾರು ಮಾಡಬಾರ್ದು ನಮ್ಮ ಕುಟುಂಬದವರು ನಮ್ಮ ಸಂಬಂಧಿಕರು ನಮ್ಮ ಸ್ನೇಹಿತರು ಆದ್ದರಿಂದ ಈ ದಿವಸ ಯಾಕೆ ಸುವಾರ್ತೆ ಅಷ್ಟು ಬಲವಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಾಲಪಡ್ತಾ ಇದೆ ಅಂತ ಹೇಳಿದರೆ ನಮ್ಮ ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ ಮುಂದೆ ದೇವರ ಕೋಪ ಉಂಟು ಆ ದೈವ ಕೋಪ ತಪ್ಪಿಸ್ಕೊಳ್ಳ್ರಿ ಆ ದೇವ ಅದಕ್ಕೆ ತಾಸ ಪತ್ರಿಕೆಗಳು ಹೀಗೆ ಬಯಲ್ಪಟ್ಟಿದ್ದು ಈ ಏಸು ಮುಂದೆ ಬರಲಿಕ್ಕಿರುವ ದೈವ ಕೋಪದಿಂದ ನಮ್ಮ ತಪ್ಪಿಸುವ ಆತನು ಪ್ರಿಯರೇ ಈ ಸುಕ್ಷ ಕಾಲ ರಕ್ಷಣೆ ದಿವಸ ಏಸು ಕ್ರಿಸ್ತನು ಇಡೀ ಲೋಕದ ಜನರ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಸತ್ತು ಉಣಲ್ಪಟ್ಟು ಎದ್ದಿರುವಾಗ ಈ ಜೀವಳ ಸುವಾರ್ತೆ ಇಡೀ ಜನಾಂಗಕ್ಕೆಲ್ಲರಿಗೂ ಸಾಲಪಡಬೇಕಾಗಿರುವಾಗ ಈ ಸುವಾರ್ಥ ಸೇವೆಯಲ್ಲಿ ಮತ್ತು ಅನೇಕರನ್ನು ನಾವು ಸುವಾರ್ತೆಯನ್ನು ತಿಳಿಯಪಡಿಸಿ ದೇವರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಅನೇಕರನ್ನು ಬೆಂಕಿಯ ಬಾಯಿಂದ ಎಳೆದು ರಕ್ಷಿಸಲ್ಪಡುವಂಥ ಸ್ಥಿತಿಯಲ್ಲಿ ಕರ್ತನ ಸೇವೆಯಲ್ಲಿ ನಾವು ಮುಂದುವರಿಯಬೇಕಾಗಿದೆ ಈ ಮಾತುಗಳನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ನಮ್ಮ ನಡೆಸಲಿ ಆಮೇನ್ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ಯಾರು ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೆ ನಮ್ಮ ಜವಾಬ್ದಾರಿಕೆ ಈ ದಿವಸಗಳಲ್ಲಿ ನಾವು ಸುಮ್ಮನೆ ಕೂತುಕೊಳ್ಳದಂತೆ ಕರ್ತನೇ ಅಲ್ಲಿ ಅನೋಕನ್ನು ಪ್ರವಾಸಿಸಿದಂಥ ರೀತಿಯಲ್ಲಿ ನಾವು ಕರ್ತನೆಯನ್ನು ಕಂಡಂಥ ಒಂದು ದರ್ಶನ ಕರ್ತನು ಲಕ್ಷೋಪ ಲಕ್ಷ ದೂತನೇ ನ್ಯಾಯ ತೀರ್ಸೋಕ್ಕೆ ಬರುತ್ತಾನೆ ಯಾವುದಪ್ಪ ಇಡೀ ಲೋಕಕ್ಕೆ ಮುಂದೆ ಜಜ್ಮೆಂಟ್ ಉಂಟು ಯಾರು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇಲ್ಲ ಕರ್ತನೇ ಇಂಥ ಭಯಂಕರವಾದ ದಿನಗಳಿರುವಂಥ ಸ್ಥಿತಿಯಲ್ಲಿ ಸುವಾರ್ತೆ ಎಲ್ಲರಿಗೂ ಸಾಲಪಟ್ಟು ಜನರು ಕರ್ತನೆಯ ಕಡೆ ತಿರುಕೊಳ್ಳುವಂತೆ ನಿನ್ನ ಆತ್ಮನ ಕಾರ್ಯವನ್ನು ಸಾಧಿಸಿತು ಈ ಕಾರ್ಯಕ್ರಮ ಕೇಳುವಂತೆ ಯಾರು ಇನ್ನೂ ರಕ್ಷಣೆ ಹೊಂದಿಲ್ಲ ಕರ್ತನೆಯನ್ನು ಸಿದ್ಧತೆ ಮಾಡಿಕೊಳ್ಳಿಲ್ಲ ಬರುವಿಕೆಗೆ ಕರ್ತನೆ ಕಾರ್ಯ ಮಾಡು ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು Paši dat mora nekaj, kar je na birke tebi. Kar se ti na manj sampur ne zaskoči tebi. Nima imigrant in ne visi sujec, ki se ti na birke tebi tam dī. Amen!